ಇವತ್ತಿನ ಮುಹೂರ್ತ ಬಂಬೂ ಸವಾರಿ ಮುಹೂರ್ತ ಸಮಾರಂಭಕ್ಕೆ ಆಗಮಿಸಿದಂತ ಶ್ರೀನಗರ ಕಿಟ್ಟಿ ಅವರಿಗೆ, ವಿನೋದ್ ಪ್ರಭಾಕರ್ ಅವರಿಗೆ, ಸಿಂಪಲ್ ಸುನಿ ಅವರಿಗೆ, ಪ್ರೇಮ್ ಚೇತನ್ ಅವರಿಗೆ, ಲಂಕಾಸರ ನಿರ್ದೇಶಕರಾಗಿರುವಂತಹ ಪ್ರಮೋದ್ ಅವರಿಗೆ, ಆಮೇಲೆ ಇಲ್ಲಿ ನಡೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅವರ ಪ್ರೇಕ್ಷಕರಿಗೂ ಹಾರ್ದಿಕ ಅಭಿನಂದನೆಗಳು, ಸುಸ್ವಾಗತ. ಈ ಬಂಬೂ ಸವಾರಿ ಸಿನಿಮಾ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಇವತ್ತು ಏನಿರೋದಿಲ್ಲ, ಯಾಕಂದ್ರೆ ನಿರ್ಮಾಪಕನಾಗಿ ನಾನು ಹೇಳುವಂಥದ್ದು ಏನಿರಲ್ಲ, ಎಲ್ಲ ಕೆಲಸಗಳು ಮಾಡಬೇಕು. ಎಲ್ಲ ಹೊರೆ ಹೊಣೆ ಮಹೇಶ್ ಅವ್ರಿಗೆ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಎಷ್ಟು ನಾವು ಫ್ರೀಡಮ್ ಕೊಡ್ತೀವೋ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಸಿನಿಮಾ ಧ್ಯಾನ, ಸಿನಿಮಾ ಶ್ರದ್ಧೆ, ಸಿನಿಮಾ ಭಕ್ತಿ ಜಾಸ್ತಿ ಇದೆ. ಸೊ ಆ ಒಂದು ಇದರಲ್ಲಿ ನಾವು ತುಂಬ ಆತ್ಮೀಯರಾಗಿದ್ದು ಕೂಡ. ಸೊ ಅದಕ್ಕೆ ಕೆಲಸ ಕ್ಲೀನಾಗಿ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ, ಚೆನ್ನಾಗಿ ಮಾಡ್ತಾರೆ. ಬಂಬೂ ಸವಾರಿ ಅನ್ನೋದು ಏನಕ್ಕೆ ನನಗೆ ಆ ಒಂದು ಲೈನ್ ಇಷ್ಟ ಆಯಿತು ಅಂತಂದರೆ, ಇವತ್ತೂ ನನಗೆ ಕಂಪ್ಲೀಟ್ ಸ್ಟೋರಿ ನನಗೆ ಹೇಳಿಲ್ಲ, ಸಿಂಗಲ್ ಲೈನ್ ಹೇಳಿದ್ರು, ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಎಷ್ಟೋ ಕಾರ್ಯಕ್ರಮಗಳಿರುತ್ತೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಬ್ಬನು ಎಷ್ಟೋ ಆಮಂತ್ರಣ ಆಹ್ವಾನ ಪತ್ರಿಕೆ ಹೊಡೆದು ಎಲ್ಲರೂ ಇನ್ವೈಟ್ ಮಾಡ್ತಾನೆ. ಆದರೆ ಈ ಲಾಸ್ಟ್ ಜರ್ನಿ, ಈ ಕೊನೆ ಪ್ರಯಾಣ ಅನ್ನೋದಕ್ಕೆ ಯಾರು ಯಾರನ್ನೂ ಕರೆಯಲ್ಲ. ಎಲ್ಲರೂ ವಿಷಯ ತಿಳಿದಿದೆ, ಅವರಷ್ಟು ಅವರೇ ತಾನು ತಾನಾಗಿ ಬರೋ ಅಂತ ಒಂದು ಅದೊಂದು ಟ್ರಾವೆಲ್, ಅದೊಂದು ಪ್ರಯಾಣ ಅಷ್ಟೇ. ಬಟ್ ಆ ಒಂದು ಕೊನೆ ಪ್ರಯಾಣನ ನಂಬಿಕೊಂಡು ಎಷ್ಟೋ ಕುಟುಂಬಗಳು, ಎಷ್ಟೋ ಸಾವಿರ ಜನಗಳು ಬದುಕ್ತಾ ಇರ್ತವೆ. ಅಂಥದ್ರ ಬಗ್ಗೆ ಒಂದು ಸ್ಟೋರಿ ಮಾಡಿರೋದು, ಇದು ತುಂಬ ಯುನಿಕ್ ಸಬ್ಜೆಕ್ಟ್. ನೀವು ಎಲ್ಲೂ ಈ ಸಬ್ಜೆಕ್ಟ್ನ ನೀವು ನೋಡೇ ಇರೋ ಚಾನ್ಸೇ ಇಲ್ಲ.